ಕಾಂಗ್ರೆಸ್ ಓಟಿಗಾಗಿ ಹಲವಾರು ತಂತ್ರ ರೂಪಿಸುತ್ತಿದೆ ಆಚಾರ್ ಆರೋಪ ಚುನಾವಣೆ ಸಮೀಪಿಸುತ್ತಿದ್ದಂತೆ ಕಾಂಗ್ರೆಸ್ನವರು ಮತದಾರರನ್ನು ಓಲೈಸಲು ಹಲವಾರು ತಂತ್ರಗಳನ್ನು ರೂಪಿಸುತ್ತಿದ್ದಾರೆ ಆದರೆ ಇವರ ತಂತ್ರಗಾರಿಕೆ ಫಲಿಸಲ್ಲ ಅಂತ ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವ ಹಾಗೂ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹಾಲಪ್ಪ ಆಚಾರ್ ಟೀಕಿಸಿತ್ತು ಬುಧವಾರದಿಂದ ತಾಲೂಕಿನ ಮಂಡಲಗಿರಿ ಚಿಕ್ಕೇನಕೊಪ್ಪ ಬಿನ್ನಾಳ ತೊಂಡಿಹಾಳ ಬಂಡಿಹಾಳ ಹಾಗೂ ವಿವಿಧ ಗ್ರಾಮಗಳ ಸಿಸಿ ರಸ್ತೆ ಡಾಂಬರೀಕರಣದ ರಸ್ತೆ ದುರಸ್ತಿ ಹಾಗೂ ಬಿನ್ನಾಳ ತೊಂಡಿಹಾಳ ಗ್ರಾಮದಲ್ಲಿನ ಕಾಲೇಜು ಕಟ್ಟಡ ಕಾಮಗಾರಿ ಅಡಿಕಲ್ಲು ಸಮಾರಂಭಕ್ಕೆ ಪೂಜೆ ನೆರವೇರಿಸಲು ಚಾಲನೆ ನೀಡಿ ಮಾತನಾಡಿದರು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಬೇಕಾದರೆ ಇವರಿಗೆ ಬಡವರು ಮತ್ತು ರೈತರ ಮಹಿಳೆಯರ ಬಗ್ಗೆ ಕನಿಕರವಿರಲಿಲ್ಲ ಆದರೆ ಈಗ ಚುನಾವಣೆ ಹತ್ತಿರ ಬರ್ತಿದ್ದಂತೆ ಬಡವರು ರೈತರು ಮಹಿಳೆಯರು ನೆನಪಾಗ್ತಿದ್ದಾರೆ ಚುನಾವಣೆ ಹತ್ತಿರ ಬರ್ತಿದ್ದಂತೆ ಭರವಸೆಗಳ ಸುರಿಮಳೆಗೈದಿದ್ದಾರೆ ಇದಕ್ಕೆ ಗ್ಯಾರಂಟಿ ಕಾರ್ಡ್ ಎನ್ನುವುದು ನೀಡಿ ಮತಗಳನ್ನು ಕಬಳಿಸಲು ನೋಡುತ್ತಿದ್ದಾರೆ ಅಂತ ಹೇಳಿದರು ನಮ್ಮ ಡಬಲ್ ಇಂಜಿನ್ ಸರ್ಕಾರ ರೈತರಿಗೆ ಬಡ ಕೂಲಿ ಕಾರ್ಮಿಕರಿಗೆ ಹೆಚ್ಚು ಒತ್ತು ನೀಡುವ ಮೂಲಕ ಅವರ ಖಾತೆಗೆ ನೇರ ಹಣ ನೀಡುತ್ತಿದೆ ಎಂದರು ತಾಲೂಕಿನಲ್ಲಿ ವಿವಿಧ ಕಡೆಗಳಲ್ಲಿ ಕೆರೆ ನಿರ್ಮಾಣ ಕೆರೆ ತುಂಬಿಸುವ ಯೋಜನೆ ನಡೆದಿರುವುದನ್ನು ನೋಡಿ ಇವರಿಗೆ ಅಸಮಾಧಾನವಿದ್ದು ನೀರಾವರಿ ಕೆರೆ ತುಂಬಿಸುವ ಯೋಜನೆಗಳ ಬಗ್ಗೆ ಮಾತನಾಡುವ ನೈತಿಕತೆ ಮಾಜಿ ಸಚಿವ ರಾಜರೆಡ್ಡಿಗಿಲ್ಲ ಅವರು ಬಾಯಿಯಲ್ಲಿಯೇ ಎಲ್ಲ ತೋರಿಸುತ್ತಾರೆ ಅಂತ ವ್ಯಂಗ್ಯವನ್ನು ಕೂಡ ಮಾಡಿದರು ನಮ್ಮ ತಾಲೂಕಿನ ಮತದಾರರು ಪ್ರಜ್ಞಾವಂತರಿದ್ದು ಬರಲಿರುವ ಚುನಾವಣೆಯಲ್ಲಿ ರಾಜ್ಯಕ್ಕೆ ಮತ್ತು ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸುತ್ತಾರೆ ಎನ್ನುವುದು ನಮ್ಮ ವಿಶ್ವಾಸವಿದೆ ಈ ಸಂದರ್ಭದಲ್ಲಿ ಕಳಕಪ್ಪ ಕಂಬಳಿ ಈಶಪ್ಪ ಆರ್ಯರ್ ಈಶಪ್ಪ ವಕ್ಕಳದ ಮಲ್ಲು ಮಾಟರಂಗಿ ಈರಪ್ಪ ಬಿಸ್ನಳ್ಳಿ ಶಿವಕುಮಾರ ನಾಗಲಾಪುರ ಮಠ ಇನ್ನಿತರರು ಇದ್ದರು ಪಂಚಯ್ಯ ಹಿರೇಮಠ ಜೆಕೆನ್ಎಸ್ ಕನ್ನಡ ಕೊಪ್ಪಳ ಅಧಿಕಾರಕ್ಕೆ ಬರಬೇಕು ನಿಮ್ಮ ಯಲಬುರ್ಗದಲ್ಲೂ ಕೂಡ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದು ಇವತ್ತೇನು ಎಲ್ಲೇ ಭಾಗದ ಎಲ್ಲ ಕೆರೆಗಳನ್ನು ಮತದಾರ ಮಾಡಿದ್ವಿ ಎಲ್ಲ ಹೊಸ ರಸ್ತೆಗಳನ್ನು ಮಾಡಿದ್ವಿ ಇವು ರೈತರಿಗಾಗಿ ಮಾಡಬೇಕಂತ ಕೆಲಸಗಳು ನಮ್ಮ ಪ್ರಯೋರಿಟಿ ಇರೋದು ಇವತ್ತು ರೈತರಿಗಾಗಿ ಮತ್ತು ರೈತರ ಮಕ್ಕಳಿಗಾಗಿ ಯೋಜನೆಗಳನ್ನು ಕೊಟ್ಟಿರತಕ್ಕಂತ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಬೊಂಬಾಯಿ ಅವರು ಕೇವಲ ಮಹಿಳೆಯರಿಗಾಗಿ ಇವತ್ತು ಯಾರು ಹೊಲ ಇಲ್ಲದಂತ ಭೂಮಿ ಇಲ್ಲದಂತ ರೈತ ಕಾರ್ಮಿಕರಿದ್ರು ಅವರಿಗೆ ಪ್ರತಿ ತಿಂಗಳು 1000 ರೂಪಾಯಿಯನ್ನ ಅವರ ಅಕೌಂಟ್ಗೆ ನೇರವಾಗಿ ಕಳಿಸತಕ್ಕಂತ ಯೋಜನೆಯನ್ನ ಆಯ್ವಯದಲ್ಲಿ ಇವತ್ತು ನಾವು ಇಟ್ಟುಕೊಂಡು ಇವತ್ತು ನಾವು ಅನೌನ್ಸ್ ಮಾಡಿದ್ದು ನಮ್ಮ ಸರ್ಕಾರ ಅಂತ ಹೇಳ್ತೀನಿ ನಾನು ಈಗ ಒಂಟರಿಗೂ ಗ್ಯಾರಂಟಿ ಕಾರ್ಡ್ ಅಂತ ಹಿಡ್ಕೊಂಡು 65 ವರ್ಷ ಯಾರು ನೆನಪಾಗ್ಲಿಲ್ಲ ಬಡವರು ನೆನಪಾಗ್ಲಿಲ್ಲ ಕಷ್ಟದಾಗ ಇದ್ದರು ನೆನಪಾಗ್ಲಿಲ್ಲ ರೈತರ ಅಕೌಂಟ್ಗೆ ನೇರವಾಗಿ ಹೊಸ 5 ವರ್ಷಕ್ಕೆ 50,000 ಹಾಕ್ಬೇಕನ್ನ ಅರಿವು ಇರಲಿಲ್ಲ ಕೆರೆಗಳ ಬಗ್ಗೆ ಇಲ್ಲ ನೀರು ಬಗ್ಗೆ ಇಲ್ಲ ಮಾಡಿದಂತ ನೀರಾವರಿಗೆ ಇವತ್ತು ಅಟ್ಟಗಲ್ಲಂದು ಇವತ್ತು ನಾನು ಮಾಡಿರಿ ಅಂತಾರೆ ಇಂಥ ಬಂಡತನದ ಮಾತುಗಳನ್ನು ಹೇಳ್ತಕ್ಕಂಥ ಅನೇಕ ರಾಜಕಾರಣಿಗಳನ್ನು ನೀವೆಲ್ಲರೂ ನೋಡಿದ್ದೀರಿ ಆದರೆ ಯಾರು ಪ್ರಾಮಾಣಿಕವಾಗಿ ರೈತರನ್ನ ಸ್ಪಂದನೆ ಮಾಡ್ತಾರೋ ಯಾರು ರೈತರ ಪರವಾಗಿ ಇವತ್ತು ವಿಚಾರಗಳನ್ನು ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾರೋ ಅವ್ರನ್ನ ಯಾವತ್ತೂ ಬಿನ್ನಾಳ್ ಗ್ರಾಮದ ಅತ್ಯಂತ ಬುದ್ಧಿವಂತ ವಿದ್ಯಾವಂತ ಸುಸಂಸ್ಕೃತ ಏನು ರೈತ ಸಮುದಾಯ ಐತಿ ಇಲ್ಲಿ ಅವ್ರು ಯಾವತ್ತೂ ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರನ್ನ ಆಶೀರ್ವಾದ ಮಾಡ್ತಕ್ಕಂತ ಇವತ್ತು ಜನ ಬಿನ್ನಾಳ ಗದಿರಿಯನ್ನ ಮಾತನ್ನು ಹೇಳಿ ಮತ್ತೊಮ್ಮೆ ಹೊಸ ನಾನೇನು ಹೇಳಬೇಕಾಗಿಲ್ಲ ಒಂದೇನಂದ್ರೆ ತೊಂಡಾಳ ರಸ್ತೆ ಚಿನ್ನೇಕೊಪ್ಪ ರಸ್ತೆ ಮತ್ತೊಂದು ಯಾವುದು ನರೇಗಾ ರಸ್ತೆ ಉಳಿದಂತ ಮಾಡೋಣ ಬಸ್ ಸ್ಟ್ಯಾಂಡ್ ಅಲ್ಲಿ 10 ಲಕ್ಷ ಹಾಕಿನಂತ ಮಾಡಿಸ್ಕೊಂಡ್ರಿ ನಿಮ್ ಕೈ ನದಿ ಅಂತ ದೊಡ್ಡದಲ್ಲ ನಾನ್ ದುಡ್ಡೇನ ಕೊಟ್ಟಿನಿ ನನಗೇನು ಒಂದಾಶೆ ಒಂದು ಒಳ್ಳೆ ಕೆರೆ ಆಗ್ಬೇಕಂದ್ರೆ ಹುಚ್ಚಾಶೆ ಎಲ್ಲಿ ಹೋದ್ರು ಕೆರೆ 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 ನೀರು 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 ನೋಡಿ ಒಂದು ಕೆಂಪ್ ಕೆರೆ ಬಿದ್ದಾತ ದಮ್ಮೂರ್ ಕೆರೆ ಬಿದ್ದಾತ ಬಳೂಟಿ ಕೆರೆ ಬಿದ್ದಾತ ಏನಂತಿದ್ರು ಅಡಿಗಲ್ಲ ಆತಿಗಲ್ಲ ಅಂತಿದ್ರು ಇದ ಕೆರೆ ತುಂಬ ಯೋಜನೆ ಚಾಲೂ ಮಾಡಿದಾಗ ಇದ ರಾಯರೆಡ್ಡಿ ಅವರ ಇವತ್ತೇನು ಹೇಳ್ತಾರೆ ನಮ್ಮ ಹುಡುಗ ಬರೀ